It's about Simon happening in Nama Bengaluru and celebrating 10 years this year. Hello, namaskara. ನನಗೆ ಸೈಮ ಅಂದರೆ ಒಂದು ಅವಾರ್ಡ್ ಫಂಕ್ಷನ್ ಅಥವಾ ಇವೆಂಟ್ ಅಂತ ಅನ್ನೋದಕ್ಕಿಂತ ಒಂಥರ ನೆನಪುಗಳು, ಲಾಟ್ ಆಫ್ ಮೆಮೊರೀಸ್, ತುಂಬ ನೆನಪುಗಳನ್ನ ಕೊಟ್ಟಿರುವಂತಹ ಒಂದು ಇವೆಂಟ್ ಅಂತ ಹೇಳ್ಬೋದು. ಎಸ್ ಎಲ್ ರಿಮೆಂಬರ್ ಮೊದಲನೇ ಅವಾರ್ಡ್ ಸೈಮಾಗ ತಗೊಂಡಾಗ ಬೆಸ್ಟ್ ಡೆಬ್ಯೂಗೆ. ಇನ್ನು ಹೊಸ ನನಗೆ ಇಂಡಸ್ಟ್ರಿ ಕೂಡ ಅಷ್ಟು ಪರಿಚಯ ಇರಲಿಲ್ಲ. ಅಲ್ಲಿ ಹೋಗಿ ಒಂಥರ ಸರ್ಪ್ರೈಸಿಂಗ್ ಆಗಿ ಇಡೀ ಸೌತ್ ಇಂಡಿಯಾ ಸೂಪರ್ ಸ್ಟಾರ್ಗಳನ್ನೆಲ್ಲ ಕಂಡು ಮುಂದೆ ನೋಡ್ದೆ. ಈ ಪಕ್ಕ ಒಂದು ಹಳ್ಳಿ ಹುಡುಗನಿಗೆ ಸಡನ್ ಆಗಿ ಈ ಥರದ ಒಂದು ಅದ್ಭುತವಾದ ಜಗತ್ತು ನೋಡೋದು ಹೆಂಗಿರುತ್ತೆ ಅಂಗಿತ್ತು ಮಲೇಷ್ಯಾದಲ್ಲಿ. ಮೋಸ್ಟ್ಲಿ ದಟ್ ವಾಸ್ ಸೆಕೆಂಡ್ ಸೈಮ್ ಫಾರ್ ಮೀ, ದಟ್ ವಾಸ್ ಫಸ್ಟ್ ಸೈಮ್. ಸೊ ಆ ಥರ ಒಂದು ಎನರ್ಜಿ ತುಂಬುವಂಥ, ಮೋಟಿವೇಟ್ ಮಾಡುವಂಥ ಅವಾರ್ಡ್ ಜೊತೆಗೆ ಇಡೀ ಎಲ್ಲ ಇಂಡಸ್ಟ್ರಿಗಳನ್ನ ಬೆಸೆಯುವಂಥ ಒಂದು ಒಂದು ಈವೆಂಟ್ ಅದು. ಪ್ರತಿ ಸರಿನೂ ತುಂಬ ನೆನಪುಗಳ ಜೊತೆಗೆ ವಾಪಸ್ ಬರ್ತೀವಿ ಸೈಮ್ ಹೋದಾಗ. ಆ್ಯಂಡ್ ಅದು ಈ ಸರಿ ಬೆಂಗಳೂರಲ್ಲಿ ಆಗ್ತಿರೋದು ನಿಜವಾಗ್ಲೂ ಖುಷಿನೇ. ಇಡೀ ಸೈಮ ತಂಡವನ್ನು ನಾನು ಬೆಂಗಳೂರಿಗೆ ಸ್ವಾಗತಿಸಿ ಕನ್ನಡ ಚಿತ್ರರಂಗದ ಪರವಾಗಿ ತುಂಬ ಖುಷಿಯಾಗುತ್ತೆ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಬ್ಯಾಂಗ್ಳೂರ್ ನಮ್ಮದು ಆತಿಥ್ಯಕ್ಕೆ, ಅತಿಥಿ ಸರ್ಕಾರಕ್ಕೆ, ಅತಿಥಿ ಸತ್ಕಾರಕ್ಕೆ ತುಂಬ ದೊಡ್ಡ ಹೆಸರು. ಇಲ್ಲಿ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿರುತ್ತೆ. ಐ ಆಮ್ ಶ್ಯೂರ್ ಬ್ಯಾಂಗ್ಳೂರಲ್ಲಿ ಇಷ್ಟು ಈ 10 ವರ್ಷ ಸೈಮಾದಕ್ಕಿಂತ ಮೀರಿದ ಎಕ್ಸ್ಪೀರಿಯನ್ಸ್, ಮೀರಿದ ನೆನಪುಗಳನ್ನ ಸೈಮ ಕೊಡುತ್ತೆ ಎಲ್ರಿಗೂ. ತುಂಬ ಅದ್ಭುತವಾಗಿ ಆಗುತ್ತೆ. ಮತ್ತೆ ಮತ್ತೆ ಬೆಂಗಳೂರಲ್ಲೇ ಮಾಡೋಣ ಅನ್ನೋಷ್ಟು ಖುಷಿಯಾಗಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು.